ಎಸ್ ಇನ್ನು ಹಾಸನ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳ ಕರ್ನಾಟಕ ನವೆಂಬರ್ ಸರ್ವೆ ಸಮಯ ಬಂತು ಹಾಸನದಲ್ಲಿ ಏಳು ವಿಧಾನಸಭಾ ಕ್ಷೇತ್ರ ಇದೆ ಕಳೆದ ಬಾರಿ ಚುನಾವಣೆಯಲ್ಲಿ ಒಂದು ಬಿಜೆಪಿ ಆರು ಕಾಂಗ್ರೆಸ್ ಅಲ್ಲ ಸಾರಿ ಜೆ ಡಿ ಎಸ್ ಗೆಲುವನ್ನು ಸಾಧಿಸಿತ್ತು ಜೆ ಡಿ ಎಸ್ ಆರು ಪಿ ಒಂದರಲ್ಲಿ ಅದು ಹಾಸನದಲ್ಲಿ ಪ್ರೀತಮ್ ಗೌಡ್ರು ಅವರೇ ಈಗ ಜೆ ಡಿ ಎಸ್ಗೆ ಬಹಳ ಅವಳಿ ಕೊಡ್ತಾ ಇರೋದು ಈಗ ನವೆಂಬರ್ ಸರ್ವೆ ಏನಿದೆ ಏನ್ ಕತೆ ನೋಡೋಣ ಮೊದಲನೇದಾಗಿ ಶ್ರವಣ ಬೆಳಗೊಳ ಪುಟ್ಟೇಗೌಡರು ಎಸ್ ಇಂದ ಎರಡ್ ಸಾವಿರದ ಎಂಟರಲ್ಲಿ ನಂತರ ಸಿ ಎನ್ ಬಾಲಕೃಷ್ಣ ಅವರು ಜೆಡಿಎಸ್ ಇಂದ ಎರಡ್ ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಗೆಲ್ತಾರೆ ಕಳೆದ ಚುನಾವಣೆಯಲ್ಲಿ ಸುಮಾರು ಒಂದು ಲಕ್ಷದ ಐದು ಸಾವಿರಕ್ಕೂ ಅಧಿಕ ಮತಗಳನ್ನ ತೆಗೆದುಕೊಳ್ತಾರೆ ಹೀಗಾಗಿ ಈ ಬಾರಿ ಕೂಡ ಎಸ್ ಇಂದ ಬಾಲಕೃಷ್ಣ ಅವರು ಫಿಕ್ಸ್ ಕಾಂಗ್ರೆಸ್ನಿಂದ ದೀಪು ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಹಾಗೆ ಗೋಪಾಲ್ ಸ್ವಾಮಿ ಮತ್ತು ರಾಮಚಂದ್ರ ಅವರ ಹೆಸರು ಬಿಜೆಪಿಯಿಂದ ಅಣತಿ ಆನಂದ್ ಒಂದ್ ರೀತಿ ಜೆಡಿಎಸ್ ಭದ್ರಕೋಟೆ ಅನ್ಬೋದು ಏನಿದೆ ಶ್ರವಣ್ ಬೆಳಗೊಳ ಇಲ್ಲಿ ಬಾಲಕೃಷ್ಣ ಅವರು ಬಲವಾಗಿ ಬೇರೂರಿದ್ದಾರೆ ಬಾಲಕೃಷ್ಣ ಜೆ ಡಿ ಎಸ್ ಇಂದ ದೀಪು ಅಥವಾ ಗೋಪಾಲ್ ಸ್ವಾಮಿ ಅಥವಾ ರಾಮಚಂದ್ರ ಇವರು ಕಾಂಗ್ರೆಸ್ ಇಂದ ಬಿಜೆಪಿಯಿಂದ ಅಣತಿ ಆನಂದ್ ಈ ಕ್ಷಣಕ್ಕೆ ಈ ಲೆಕ್ಕಾಚಾರಿಗಳು ಬಿಜೆಪಿ ಅವರೊಬ್ಬರು ಇದ್ದಾರೆ ಜೆಡಿಎಸ್ ಅವರು ಇದ್ದಾರೆ ಕಾಂಗ್ರೆಸ್ ಟಿಕೆಟ್ ಯಾರಿಗೇನೋ ಒಂದು ಗೊಂದಲ ಇದೆ ನಡೀತಾ ಇದೆ ದೀಪು ಹೆಚ್ಚು ಪ್ರಬಲವಾಗಿ ಕೇಳಿ ಕೇಳಿಬಿಡ್ತಿದೆ ಬಿಕಾಸ್ ಆಫ್ ಮಲ್ಲಿಕಾರ್ಜುನ್ ಖರ್ಗೆ ಫ್ಯಾಮಿಲಿ ಬೇಕಾದಂತ ಆಪ್ತ ಅದು ಸೆಕೆಂಡ್ರಿ ತಾತ ಶ್ರೀಕಂಠ ಅಣ್ಣಯ್ಯನವರು ಪ್ರಬಲ ರಾಜಕಾರಣಿ ಹಾಸನದಲ್ಲಿ ಹೌದು ಸೊ ಹಾಗಾಗಿ ಒಳ್ಳೆ ಉದ್ಯಮಿ ಕೂಡ ಹೌದು ದೀಪು ಸೊ ಹೀಗಾಗಿ ಇವು ಲೆಕ್ಕಾಚಾರ ನಡೀತಾ ಇದೆ ಗೋಪಾಲ್ ಸ್ವಾಮಿ ಎಕ್ಸ್ ಎಲ್ ಸಿ ಜೊತೆ ರಾಮಚಂದ್ರ ಕೂಡ ಅವರು ಬಿಸಿನೆಸ್ ಬೇರೆ ಬೇರೆ ಲೆಕ್ಕಾಚಾರದ ಎಲ್ಲ ಇದೆ ಸೊ ಟಿಕೆಟ್ ಟಿಕೆಟ್ಗಾಗಿ ಫೈವ್ ಫೋರ್ಟಿ ಇದೆ ಅಲ್ಲಿ ಎರಡನೇ ವಿಚಾರ ಏನು ಅಂತಂದ್ರೆ ಬಾಲಕೃಷ್ಣ ಪುಟ್ಟೇಗೌಡ್ರಿಂದ ಇವರಿಗೆ ಜೆಡಿಎಸ್ ಟಿಕೆಟ್ ಹಸ್ತಾಂತರ ಆದ್ಮೇಲೆ ಪುಟ್ಟೇಗೌಡ ಪಪ್ಪ ರಾಜಕೀಯವಾಗಿ ಸೋತಿದೆ ಪುಟ್ಟೇಗೌಡ್ರಿಂದ ದುರ್ಬಲ ಅಲ್ಲ ಪುಟ್ಟೇಗೌಡರು ಈ ಕಾಂಗ್ರೆಸ್ ಎಲ್ಲಾರು ಬಿಜೆಪಿ ಸೇರ್ಸ್ಕೊಂಡು ಬಾಲಕೃಷ್ಣವನ್ನ ಸೋತಿಸಬೇಕು ಅಂತ ಈಗಲೂ ಟ್ರೈ ಮಾಡ್ತಾವ್ರೆ ಆದ್ರೆ ಬಾಲಕೃಷ್ಣ ಬಲವಾಗಿ ಬೇರೆಯೂರ್ ಬಿಟ್ಟಿದ್ದಾರೆ ಹೌದು ಅದು ಫ್ಯಾಮಿಲಿ ನೆಂಟಾ ಅಂತಲ್ಲ ತನಗೆ ಸಿಕ್ಕಂತ ಅವಕಾಶವನ್ನ ಸರಿಯಾಗಿ ಸಿಕ್ಕಂತ ಅವಕಾಶ ಸರಿಯಾಗಿ ಬಳಸ್ಕೊಂಡು ಬಾಲಕೃಷ್ಣ ಸ್ಟ್ರಾಂಗ್ ಇದಾರೆ ಶ್ರವಣ ಬೆಳಗೊಳದಲ್ಲಿ ಕರ್ನಾಟಕ ಟಿವಿ ನವೆಂಬರ್ ಸರ್ವೆಯಲ್ಲಿ ಅಕ್ಟೋಬರ್ ಸರ್ವೆಯಲ್ಲಿ ಜೆಡಿಎಸ್ ಮುನ್ನಡೆ ಇತ್ತು ಈಗಲೂ ಸಹ ನವೆಂಬರ್ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಾಯ್ದುಕೊಂಡಿದೆ ಇನ್ನು ಮುಂದಿನ ಕ್ಷೇತ್ರ ಅರ್ಸಿಕೆರೆ ಶಿವಲಿಂಗೇಗೌಡರು 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 ಮೂರು ಬಾರಿ ಕೂಡ ಜೆಡಿಎಸ್ ಅಂದ್ರೆ ಕಳೆದ ಮೂರು ಚುನಾವಣೆ ತೊಗೊಂಡ್ರೆ ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಕಳೆದ ಚುನಾವಣೆಯಲ್ಲಿ ಸುಮಾರು ತೊಂಬತ್ ಮೂರು ಸಾವಿರಕ್ಕೂ ಅಧಿಕ ಓಟ್ ಅನ್ನು ತಗೊಂಡ್ರು ಕಾಂಗ್ರೆಸ್ನ ಶಶಿಧರ್ ವಿರುದ್ಧ ಶಶಿಧರ್ ಐವತ್ ಸಾವಿರ ಓಟ್ ಅನ್ನ ತೆಗೆದುಕೊಂಡ್ರು ಈ ಬಾರಿ ಇಲ್ಲಿ ಬಿಜೆಪಿಯಿಂದ ಎನ್ ಆರ್ ಸಂತೋಷ್ ಹೆಸರು ಕಾಂಗ್ರೆಸ್ ಇಂದ ಶಶಿಧರ್ ಹಾಗೆ ಜೆಡಿಎಸ್ ಇಂದ ಶಿವಲಿಂಗೇಗೌಡರು ಶಿವಲಿಂಗೇಗೌಡರು ಎಲ್ಲ ಮನಸ್ತಾಪಗಳು ಸರಿಯಾಗಿದೆ ಏನಾಗುವುದು ಜಿ ಮನಸ್ತಾಪ ಶಿವಲಿಂಗೇಗೌಡರು ಚುನಾವಣೆಗೆ ನಿಲ್ತಾವ್ರೆ ಅಷ್ಟೇ ಸಿಂಬಲ್ ಯಾವ್ದು ಕನ್ಫರ್ಮ್ ಇಲ್ಲ ಇಲ್ಲ ಎಲ್ಲ ಹೇಳ್ಬೋದೇನೋ ನೀವ್ ಪಾರ್ಟಿ ಬಿಡಿಸ್ ನಿಮ್ಗೇನದು ಶಿವಲಿಂಗೇಗೌಡರು ಗಂಟಾ ಘೋಷವಾಗಿ ಬಂದು ನೋಡ್ರಪ್ಪ ನಾನು ಜೆ ಡಿ ಎಸ್ ನಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಸ್ಪರ್ಧೆ ಮಾಡ್ತಾ ಇದೀನಿ ಅಂತ ಪ್ರೆಸ್ ಮೀಟ್ ಮಾಡಿ ಹೇಳ್ಬೇಕು ಆಮೇಲೆ ಕುಮಾರಣ್ಣ ಸಹ ಅದಕ್ಕೆ ಮುದ್ರೆ ಒತ್ತಬೇಕು

ಆಗ ನಾನು ಜೆಡಿಎಸ್ ನೀವೇ ತಗೊಂಡೋಗಿ ಜೆಡಿಎಸ್ ಶಿವಲಿಂಗೇಗೌಡರು ಕಾಂಗ್ರೆಸ್ ಸೇರಿಸ್ತಾ ಇದೀರಿ ಸುಳ್ಳು ಸುದ್ದಿ ಮಾಡ್ತೀರಿ ಅಂತ ಶಿವಲಿಂಗ ಶಿವಲಿಂಗ್ರು ಚುನಾವಣೆ ಇಲ್ಲ ಫಿಕ್ಸ್ ಪಾರ್ಟಿ ಯಾವ್ದೊಂದು ಗೊತ್ತಿಲ್ಲ ಎನ್ನ ಬಿಜೆಪಿ ಇಂದ ಸ್ಪರ್ಧೆ ಮಾಡೋದ್ ಫಿಕ್ಸ್ ಅಂಡ್ ಕಾಂಗ್ರೆಸ್ ಇಂದ ಶಿಷ್ಯರು ಏನ್ ಕಳೆದ್ ಬಾರಿ ನಲ್ವತ್ ಮೂರ್ ಸಾವಿರ ಅಂತರದಲ್ಲಿ ಸೋತಿದ್ರು ಹೌದು ಅವರು ಏನಾರ ಆಚೆ ಈಚೆ ಇಲ್ಲ ಕಾಂಗ್ರೆಸ್ ಅವ್ರೇನು ಲೀಡರ್ ಗತಿಲ್ದಿರ ಏನಲ್ಲ ಹೌದು ಶಶಿಧರ್ ಈ ತರದೆಲ್ಲ ನಿಲ್ತಾರೆ ಚುನಾವಣೆಗೆ ಶಿವಲಿಂಗ ಗೌಡ್ರ ಒಂದು ಹೋಗದೆ ಹೋದ್ರೆ ಹೌದು ಆದ್ರೆ ಶಿವಲಿಂಗ ಗೌಡ್ರ ಯಾಕೆ ನಿರ್ಧಾರ ಅದ್ರ ತಗತರ ನಿಧಾನ ಪರವಾಗಿಲ್ಲ ಬಟ್ ಇಲ್ಲೇನು ಅಂತಂದ್ರೆ ಯಾರು ನನ್ನ ಸೋಲ್ಸಕ್ ಆಗದೇ ಇಲ್ಲ ಅಂತೇನಿದ್ರಲ್ಲ ಶಿವಲಿಂಗ ಗೌಡ್ರು ಹಂಗಿಲ್ಲ ಈಗ ಕ್ಷೇತ್ರ ಹೌದು ಲಾಸ್ಟ್ ಮಂತ್ ಸರ್ವೆ ನಲ್ಲಿ ಜೆ ಡಿ ಎಸ್ ಅಂದ್ರೆ ಜೆಡಿಎಸ್ ಪರವಾಗಿ ಶಿವಲಿಂಗ ಗೌಡ್ರು ಜೆ ಡಿ ಎಸ್ ಅಲ್ಲೇ ಇದ್ದು ಸ್ಪರ್ಧೆ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು ಆಗ ಜೆ ಡಿ ಎಸ್ ಆಗತ್ತೆ ಅಂತಿತ್ತು ಈಗ ಈಗ ಗೊಂದಲ ಮುಂದುವರೆದಿರುವ ಕಾರಣ ಗೊಂದಲವಿಲ್ಲದ ಬಿಜೆಪಿಯ ಎನ್ಆರ್ ಸಂತೋಷ್ ಭಾರಿ ವೇಗವಾಗಿ ಮುಂದೆ ಹೋಗ್ತಿದ್ದಾರೆ ನವೆಂಬರ್ ತಿಂಗಳ ಕರ್ನಾಟಕ ಟಿವಿ ಸರ್ವೇನಲ್ಲಿ ಹೌದು ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎನ್ಆರ್ ಸಂತೋಷ್ ಅವರು ಹೌದು ಮುಂದೆ ಇನ್ನು ಮುಂದಿನ ಕ್ಷೇತ್ರ ಬೇಲೂರು ರುದ್ರೇಶ್ ಗೌಡ ಅವರು ಕಾಂಗ್ರೆಸ್ ಇಂದ ಎರಡ್ ಸಾವಿರದ ಎಂಟು ಮತ್ತು ಎರಡ್ ಸಾವಿರದ ಹದಿಮೂರು ಎರಡು ಚುನಾವಣೆಯಲ್ಲಿ ಗೆಲ್ತಾರೆ ಆದ್ರೆ ಜೆಡಿಎಸ್ ಲಿಂಗೇಶ್ ಅವರು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಗೆಲ್ತಾರೆ ಸುಮಾರು ಇಪ್ಪತ್ ಸಾವಿರ ಅಂತರದಿಂದ ಅಂದ್ರೆ ಅರವತ್ನಾಲ್ಕು ಸಾವಿರಕ್ಕೂ ಅಧಿಕ ಓಟ್ ತೆಗೆದುಕೊಳ್ತಾರೆ ಹುಲ್ಲಳ್ಳಿ ಸುರೇಶ್ ಅವರು ಬಿಜೆಪಿಯಿಂದ ನಲವತ್ನಾಲ್ಕು ಸಾವಿರ ಓಟ್ ಅಂತ ಒಂದು ಸೆಕೆಂಡ್ ಗೆ ಬರ್ತಾರೆ ಈ ಸಲ ಅವರೇ ಬಿಜೆಪಿಯಿಂದ ಹುಲ್ಲಳ್ಳಿ ಸುರೇಶ್ ಕಾಂಗ್ರೆಸ್ ಇಂದ ಗಣಸಿ ಶಿವರಾಮ್ ಹೆಸರು ಕೇಳಿ ಬರ್ತಾ ಇದೆ ಲಿಂಗೇಶ್ ಅವರು ಜೆಡಿಎಸ್ ಇಂದ ಫಿಕ್ಸ್ ಏನಾಗ್ಬೋದು ಲಿಂಗೇಶ್ಗೆ ಜೆಡಿಎಸ್ ಇಂದ ಫಿಕ್ಸ್ ನೋ ಡೌಟ್ ಕಾಂಗ್ರೆಸ್ ಇಂದ ಗಣಸಿ ಶಿವರಾಮ್ ಮತ್ತು ಹುಲ್ಲಳ್ಳಿ ಸುರೇಶ್ ಬಿಜೆಪಿಯಿಂದ ಅವರೇ ಸ್ಪರ್ಧೆ ಮಾಡ್ತಾರೆ ಪ್ರಬಲ ಸ್ಪರ್ಧಿಗಳು ಉಳಿದೋರು ಬೇರೆ ಬೇರೆಯವರು ಅಪ್ಲಿಕೇಶನ್ ಕಾಂಗ್ರೆಸ್ ಅಲ್ಲಿ ಹಾಕೊಂಡವರು ಬಿಜೆಪಿ ಬಿಜೆಪಿ ಕೇಳ್ತಾರೆ ಸದ್ಯಕ್ಕೆ ಬಿಜೆಪಿಯಿಂದ ಹುಲ್ಲಳ್ಳಿ ಸುರೇಶ್ ಕಾಂಗ್ರೆಸ್ ಇಂದ ಗಣಸಿ ಶಿವರಾಮ್ ಅವರು ಹಾಗೆ ಲಿಂಗೇಶ್ ಇಲ್ಲಿ ಜೆಡಿಎಸ್ ಎಸ್ ಸ್ಪರ್ಧೆ ಮಾಡ್ತಾರೆ ಲಿಂಗೇಶ್ ಮೊನ್ನೆ ಬಗ್ಗೆ ಸಿಎಂ ಭಾಷಣ ಮಾಡಿದಾಗ ಅವ್ರ ಬರ್ಕೆ ಇದೆಯಾ ಬೇರೆ ಜಾಣ ಅಂತ ಭಾಗದಲ್ಲಿ ನಮ್ ಕಡೆ ಮಂಡ್ಯ ಭಾಗ ಇಲ್ಲೆಲ್ಲ ಬೆರಕೆ ಅಂದ್ರೆ ಬೇರೆ ತರ ಹೌದು ಬೈದಂಗೆ ಹೌದು ಬಹಳ ಬರ್ಕೆ ಇದೆಯಾ ಅಂತಂದ್ರೆ ಜಾಣ ಹೌದು ಬಟ್ ಇಲ್ಲಿ ಇವರು ಸ್ವಲ್ಪ ಮನ್ಸಿಗೆ ಹಾಕಬಿಟ್ಟಿದ್ರು ಆಕ್ರೋಶದಲ್ಲಿ ಮಾತಾಡಿದ್ರು ಬಟ್ ಇಲ್ಲಿ ಟ್ರಯಾಂಗಲ್ ಫೈಟ್ ಇದೆ ಟ್ರಯಾಂಗಲ್ ಫೈಟ್ ಕಳೆದ ನಮ್ಮ ಅಕ್ಟೋಬರ್ ಸರ್ವೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿತ್ತು ಗಣೇಶ್ವರ ಆಕ್ಟಿವ್ ಅಂತಲ್ಲ ಇದಾರ್ಟ್ ಜೆಡಿಎಸ್ ಒಂದಷ್ಟು ಆಕ್ಟಿವ್ ಆಗಿದೆ ಮತ್ತಷ್ಟು ಲಿಂಗೇಶ್ ತಳಪ ಕೆಲಸ ಮಾಡಿದ್ರೆ ಸಾಕಾಗಲ್ಲ ರಾಜಕಾರಣ ಮಾಡಬೇಕು ಅಂತ ಈಗ ಸೊ ಹಾಗಾಗಿ ಈ ತಿಂಗಳ ಸರ್ವೆಯಲ್ಲಿ ಜೆ ಡಿ ಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬೇಲೂರಲ್ಲಿ ಹುಲ್ಲಿ ಸುರೇಶ್ ಬೇಕಾದಂಗ ದುಡ್ಡಿದೆ ನೂರ ನೂರ ಕೋಟಿ ಕೋಟಿ ಘೋಷಣೆ ಮಾಡ್ಕೊಂಡಿದ್ದೇನೋನ್ ಅವ್ರ ಎಲ್ಲಾ ಇದ್ರು ಸಹ ಚುನಾವಣೆನ ಚುನಾವಣೆ ತರ ಮಾಡ್ತಾ ಇಲ್ಲ ಆ ಸಂತೋಷ್ ಮಾಡತರ ತರ ರಾಜಕಾರಣನ ಆ ಪ್ರೀತಮ್ ಗೌಡ್ರು ಮಾಡತರ ರಾಜಕಾರಣನ ನೀವ್ ಸಪೋರ್ಟ್ ಮಾಡ್ತಿದ್ರ ಅನ್ಕೋಬೇಡಿ ರಾಜಕಾರಣದಲ್ಲಿ ತಂತ್ರ ಪ್ರತಿ ತಂತ್ರ ಕುತಂತ್ರ ಸಕಲ ರೀತಿಯಲ್ಲೂ ಸಹ ಸಜ್ಜಾಗ್ ಚುನಾವಣೆ ಮಾಡ್ಬೇಕಾಗತ್ತೆ ಆ ಪ್ರೀತಮ್ ಗೌಡ್ರು ನೋಡ್ಕೊಂಡು ಆ ಸಂತೋಷ್ ನೋಡ್ಕೊಂಡು ಒಂದ್ ಸ್ವಲ್ಪ ಈ ಹುಲ್ಲಳ್ಳಿ ಸುರೇಶ್ ಅವರು ಆ ದಾಟಿಯ ರಾಜಕಾರಣ ಮಾಡಿದ್ರೆ ಬೇಲೂರಲ್ಲಿ ಏನಾರ ಬಾವುಟ ಆರಿಸ್ಬೋದೇನ ಬಿಜೆಪಿ ಅವರು ಅದರ ಹೊರ್ತಾಗ್ ಸಾಧ್ಯ ಇಲ್ಲ ಬಟ್ ಸದ್ಯಕ್ಕೆ ಲಿಂಗೇಶ್ ಮತ್ತೆ ಇಲ್ಲಿ ನವೆಂಬರ್ ಅಲ್ಲಿ ಮುನ್ನಡೆಯನ್ನು ಕಾಯಿಸ್ಕೊಂಡಿದ್ದಾರೆ ಬಟ್ ಇದು ಟ್ರಯಾಂಗಲ್ ಟ್ರಯಾಂಗಲ್ ಫೈಟ್ ಡಿಸೆಂಬರ್ಗೆಲ್ಲ ಹುಲ್ಲಳ್ಳಿ ಸುರೇಶ್ ಮುಂದಕ್ಕೆ ನೋಡ್ಬೋದೇನೋ ಇಲ್ಲ ಅಲ್ಲ ಶಿವರಾಮ್ ಅವರು ಮತ್ತೆ ಹೋಗ್ಬೋದೇನೋ ಇವೆಲ್ಲ ಇದೆ ಇದು ಅವು ಹೇಣಿ ಆಟ ಇರುತ್ತೆ ಟ್ರೆಂಡ್ ಚೇಂಜ್ ಆಗ್ತಿರತ್ತೆ ಬಟ್ ಲಿಂಗೇಶ್ ಅವರಾಗ್ಲಿ ಗಣಸೀಶಿವರಾಮ್ ಅವರಾಗ್ಲಿ ಹುಲ್ಲಳ್ಳಿ ಸುರೇಶ್ ಅವರಾಗ್ಲಿ ನಾನೇ ಗೆಲ್ಲೋದು ಅಂತ ತಟ್ಟಿ ಹೇಳ್ಕೊಳ್ಳೋ ಸನ್ನಿವೇಶ ಇಲ್ಲ ಇಲ್ಲ ಹೌದು ಟಫ್ ಫೈಟ್ ಇದೆ ಟ್ರಯಾಂಗಲ್ ಇದೆ ಹಂಗೆ ಹಿಂಗೆ ನಡೀತಾ ಇರುತ್ತೆ ಇದು ಬೇಲೂಲ ಸದ್ಯಕ್ಕೆ ಜೆ ಡಿ ಎಸ್ ಜೆಡಿಎಸ್ ಇನ್ನು ಮುಂದಿನ ಕ್ಷೇತ್ರ ಹಾಸನ ತುಂಬಾನೇ ರಣರೋಚಕ ಕದನ ಎರಡ್ ಸಾವಿರದ ಎಂಟು ಮತ್ತೆ ಹದಿಮೂರರಲ್ಲಿ ಪ್ರಕಾಶ್ ಅವರು ಜೆಡಿಎಸ್ ಅನ್ನು ಗೆಲ್ತಾರೆ ಅದಕ್ಕೆ ಬ್ರೇಕ್ ಆಗೋದು ಪ್ರೀತಮ್ ಗೌಡ ಅವರು ಬಿಜೆಪಿಯಿಂದ ಸುಮಾರು ಅರವತ್ ಮೂರು ಸಾವಿರ ಓಟ್ ಈ ಭಾರಿ ಹುಡುಕ್ತಾ ಇದ್ದಾರೆ ದೇವೇಗೌಡರ ಫ್ಯಾಮಿಲಿ ವಿರುದ್ಧ ಹೀಗಾಗಿ ಜೆ ಡಿ ಎಸ್ ಇಂದ ಯಾರಿಗೆ ಟಿಕೆಟ್ ಅನ್ನೋ ಚರ್ಚೆ ಇನ್ನೂ ನಡೀತಾ ಇದೆ ಭವಾನಿ ರೇವಣ್ಣ ಅವ್ರು ಬರ್ತಾರ ಸ್ವರೂಪ ಅವ್ರು ಬರ್ತಾರ ಅನ್ನೋ ಲೆಕ್ಕಾಚಾರ ನಡೀತಿದೆ ಆಪ್ ಇಂದ ಯೋಗೇಶ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಹಾಗೇನೆ ನಿಂದ ಬಾಗೂರು ಮಂಜೇಗೌಡ ಮತ್ತು ಬನವಾಸೆ ರಂಗಸ್ವಾಮಿ ಹೆಸರು ಕೇಳಿ ಬರ್ತಾ ಇದೆ ಜೆಡಿಎಸ್ ಇಂದ ಟಿಕೆಟ್ ಯಾರಿಗೆ ಚರ್ಚೆ ಇಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರ ಪ್ರೀತಂ ಗೌಡ್ರು ಬಿಜೆಪಿ ಟಿಕೆಟ್ ಫಿಕ್ಸ್ ಎ ಪಿ ಯಿಂದ ಯೋಗೇಶ್ ಗೆ ಫಿಕ್ಸ್ ಹೌದು ಇಲ್ಲಿ ಇವ್ರಿಬ್ರದು ಕ್ಲಿಯರ್ ಕ್ಲಿಯರ್ ಬಿಜೆಪಿಯಿಂದ ಪ್ರೀತಮ್ ಗೌಡ್ರು ಎ ಪಿ ಇಂದ ಅಗಿಲೇ ಯೋಗೇಶ್ ಅಂಡ್ ಕಾಂಗ್ರೆಸ್ ಇಂದ ಬಾಗೂರು ಮಂಜೇಗೌಡ್ರು ಬನವಾಸೆ ರಂಗಸ್ವಾಮಿ ಬನವಾಸೆ ರಂಗಸ್ವಾಮಿ ಅವರಿಗೆ ಬಹುತೇಕ ಕ್ಲಿಯರ್ ಆಗಬಹುದು ಬನವಾಸೆ ರಂಗಸ್ವಾಮಿ ಅವರಿಗೆ ಅಂಡ್ ಜೆ ಡಿ ಎಸ್ ಇಂದ ಸ್ವರೂಪ್ ಭವಾನಿ ರೇವಣ್ಣ ಯಾರೋ ಮೊನ್ನೆ ಮಾತಾಡ್ತಾ ಪ್ರಸಾದ್ 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 ಗೌಡ ಅವ್ರೇನೋ ನಾನು ಆಸ್ಪಿರೆಂಟ್ ಅಂತ ಬಂದ್ ಮಾತಾಡ್ತಿದ್ದು ಸೊ ಹಿಂಗಿದೆ ಸೊ ಇಲ್ಲಿ ಪ್ರೀತಮ್ ಗೌಡ್ರ ಬಿಜೆಪಿ ಇಂದ ಫಿಕ್ಸ್ ಅಖಿಲ ಯೋಗೇಶ್ ಎ ಪಿ ಇಂದ ಫಿಕ್ಸ್ ಕಾಂಗ್ರೆಸ್ ಇಂದ ಬನವಾಸ ರಂಗ್ ಸ್ವಾಮಿ ಜೆ ಡಿ ಎಸ್ ಇಂದ ಗೊಂದಲ ಮುಂದುವರೆದಿದೆ ಜೆ ಡಿ ಇಂದ ಕ್ಯಾಂಡಿಡೇಟ್ ಆಗ್ತಾರೆ ಹೌದು ಸ್ವರೂಪ್ ಪ್ರಸಾದ್ ಗೌಡ ಭವಾನಿ ರೇವಣ್ಣ ಹೌದು ಯಾರು ಬೇಕಾದ್ರೂ ಆಗ್ಬಹುದು ಇದು ಚತುಷ್ಕೋನ ಸ್ಪರ್ಧೆಗೆ ಕಾರಣ ಆಗ್ಬಹುದು ಹೌದು ಚತುಷ್ಕೋನ ಸ್ಪರ್ಧೆಯನ್ನ ನಾಲ್ಕು ಜನ ಸೇರ್ಕತ್ತಾರೆ ಅಖಿಲ ಯೋಗೇಶನ್ ಡಮ್ಮಿ ಏನಲ್ವಲ್ಲ ಹೌದು ಅಖಿಲ ಯೋಗೇಶ್ ಕನಿಷ್ಠ ಹದಿನೈದು ಸಾವಿರ ಇಪ್ಪತ್ ಸಾವಿರಲ್ವ ಹೌದು ಆ ಕೆಪಾಸಿಟಿ ಅವ್ರ ಮೊದಲು ಬಿಜೆಪಿ ಟಿಕೆಟ್ ಆಸ್ಪೆಂಟ್ ಹದಿನೆಂಟಲ್ಲಿ ಪ್ರೀತಂ ಕೊಟ್ ಕಣ್ಣ ಆಕ್ರೋಶ್ ಬಿಟ್ಟು ಅತ್ಲ ಕಡೆ ಹೋಗಿದ್ರು ಜೆಡಿಎಸ್ ಕೊಡ್ತಾರೆ ಅಂತ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ರು ಪಾರ್ಟಿನ ಆಮೇಲೆ ಅಲ್ಲಿ ಸ್ವರೂಪ್ಗು ಇವಾಗ ಇವ್ರಿಗೂ ಇದಾಯ್ತು ಮತ್ತೆ ಭವಾನಿ ಅಯ್ಯೋ ದೇವ್ರೆ ಇದೇನು ಕತೆ ಬಿಜೆಪಿ ಲಾಗಿ ಬಂದು ಇಲ್ಲೂ ಅದೇ ಕತೆ ಬಿಟ್ಬಿಟ್ಟು ಎ ಪಿ ಬಟ್ ಹಳೆ ಮೈಸೂರು ಭಾಗದಲ್ಲಿ ಎ ಎ ಪಿ ಗೆ ಏನಾರ ಒಂದು ಪ್ರಬಲ ಕ್ಯಾಂಡಿಡೇಟ್ ಸಿಕ್ಕಿದ್ರೆ ಇಲ್ಲಿ ಅಗಿಲೇ ಯೋಗೇಶ್ ಕೂಡ ಒಬ್ರು ಬಟ್ ವಾಟ್ ನೆಕ್ಸ್ಟ್ ಸರ್ವೆ ಏನ್ ಹೇಳುತ್ತೆ ಶಿವ ಅದನ್ನ ಕತೆ ಹೇಳಿ ಬರೆದ್ರು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಟಿಲ್ ಸ್ಟಿಲ್ ಮೃತಮ್ ಗೌಡ ಮುನ್ನಡೆ ಮುನ್ನಡೆ ಜೆಡಿಎಸ್ ಅಲ್ಲಿ ಸ್ವರೂಪ್ ಟಿಕೆಟ್ ಕೊಟ್ರೆ ಭವಾನಿ ಅವರು ಉಲ್ಟಾ ಮಾಡಿಸ್ತಾರೆ ಹೌದು ಭವಾನಿಯವರ್ ಕೊಟ್ರೆ ಸ್ವರೂಪವ್ರು ಉಲ್ಟಾ ಮಾಡ್ತಾರೆ ಇವೆಲ್ಲ ಗೊಂದಲ ಗದ್ದಲ ಎಲ್ಲವೂ ಕೂಡ ಈ ಕ್ಷೇತ್ರದಲ್ಲಿ ಇದೆ ಜೆಡಿಎಸ್ ವಿಚಾರದಲ್ಲಿ ಕಾಂಗ್ರೆಸ್ ಬನವಾಸೆ ರಂಗಸ್ವಾಮಿಗೆ ಅವ್ರೇನ್ ಓಡ್ತಾ ಇರಬೇಕು ತಗೋತಾರೆ ಈ ಜೆಡಿಎಸ್ ಕಾಂಗ್ರೆಸ್ ಓಟ್ ಹಂಚ್ಕೊಂಡ್ರೆ ಪ್ರೀತಮ್ ಕೊಂಡ್ ಕುಣಿತ ಕೊಂಡ್ ಕುಣಿತ ಗೆಲ್ತಾರೆ ಸೊ ಅಕ್ಟೋಬರ್ ಸರ್ವೇಲೂ ಪ್ರೀತಮ್ ಕೂಡ ಮುನ್ನಡೆ ನವೆಂಬರ್ ಸರ್ವೇಲೂ ಕೂಡ ಪ್ರೀತಮ್ ಕೂಡ ಮುನ್ನಡೆಯನ್ನ ಕೈಕೊಂಡಿದ್ದಾರೆ ಏನ ಮುಂದಿನ ಕ್ಷೇತ್ರ ಹೊಳೆ ನರಸಿಪುರ ಹೆಚ್ ಡಿ ರೇವಣ್ಣ ಈಗ ನಾವು ಕನಕಪುರ ಅಂದ್ರೆ ಹೆಂಗೆ ಡಿ ಕೆ ಶಿವಕುಮಾರ್ ಅಂತೀವಿ ಹೆಚ್ ಡಿ ರೇವಣ್ಣ ಅವರು ಅವರಿಗೆ ಏನಾದರೂ ಕಾಂಪಿಟೇಷನ್ ಕೊಡೋ ಸಾಧ್ಯತೆ ಕಾಂಗ್ರೆಸ್ ನಿಂದ ಶ್ರೇಯಸ್ ಪಟೇಲ್ ಮತ್ತು ಬಾಗೂರು ಮಂಜೇಗೌಡ ಅವರು ಟ್ರೈ ಮಾಡ್ತಿದ್ದಾರೆ ಹೊಳೆ ನರಸಿಪುರ ಅಂದ್ರೆ ರೇವಣ್ಣ ಈಗ ಕನಕಪುರದಲ್ಲಿ ಡಿ ಕೆ ಇಲ್ಲ ಹಾಗೆ ಅಂತ ಒಪ್ಪಲ್ಲ ಉಲ್ಟಾಗ್ಬಿಡ್ಬೋದು ಯಾಕೆ ಎಂಬತ್ತೊಂಬತ್ತರಲ್ಲಿ ದೇವೇಗೌಡರ ಸೋಲ್ತಾರೆ ಒಳೆ ನರಸಿಪುರದಲ್ಲಿಂಬತ್ತೊಂಬತ್ತಕ್ಕೆ ಸಾತ್ನೂರಲ್ಲಿ ಡಿ ಕೆ ಶಿವಕುಮಾರ್ ಗೆಲ್ತಾರೆ ಹೌದು ರೇವಣ್ಣ ಸೋಲ್ತಾರೆ ದೊಡ್ಸ್ವಾಮ್ರ ಅಪೋಸಿಟ್ ಒಳೆ ನರಸೀಪುರದಲ್ಲಿ ತೊಂಬತ್ತೊಂಬತ್ತು ಎಚ್ ಡಿ ಕುಮಾರಸ್ವಾಮಿ ಅವ್ರ ವಿರುದ್ಧ ಗೆಲ್ತಾರೆ ಡಿ ಕೆ ಶಿವಕುಮಾರ್ ಸಾತ್ನೂರಲ್ಲಿ ಹೌದು ಹಾಗಾಗಿ ಡಿ ಕೆ ಎಂಬತ್ತೈದು ವಿಧಾನಸಭೆ ಸೋತವ್ರೆ ಬಿಟ್ರೆ ಎಮ್ ಎಲ್ ಎಲೆಕ್ಷನ್ ಬಂದವ್ರೆ ಬಟ್ ಲೋಕಸಭೆ ದೇವೇಗೌಡರ ಅಪೋಸಿಟ್ ಸೋತವ್ರೆ ಇವೆಲ್ಲ ಆಗಿದೆ ಅದ್ಬಿಡಿ ಆದ್ರೆ ವಿಧಾನಸಭೆ ಚುನಾವಣೆ ಎಂಬತ್ತೊಂಬತ್ತರಿಂದ ನಿರಂತರವಾಗಿ ಗೆದ್ದವ್ರೆ ದೇವೇಗೌಡರು ಪುಟ್ಸ್ವಾಮಿಗೌಡರ ಅಪೋಸಿಟ್ ಒಳಸಿಪುರದಲ್ಲಿ ಎಂಬತ್ತೊಂಬತ್ತರಲ್ಲಿ ಸೋತಿದ್ರು ಹೌದು ತೊಂಬತ್ತೊಂಬತ್ತರಲ್ಲಿ ದೊಡ್ಡ ಸ್ವಾಮಿಗೌಡರ ಅಪೋಸಿಟು ರೇವಣ್ಣ ಸೋತಿದ್ರು ಡಿ ಡಿಕೆ ಶಿವಕುಮಾರ್ ಗು ರೇವಣಿಗೆ ಕಂಪೇರ್ ಮಾಡಂಗಿಲ್ಲ ಡಿ ಕೆ ಬೇರೆ ಟೈಪ್ ರೇವಣ್ಣ ಬೇರೆ ಟೈಪ್ ರೇವಣ್ಣ ಸೋಲಿನ ಒಂದೊಂದು ಕಾಲಘಟ್ಟದಲ್ಲಿ ಸೋಲಿನ ರುಚಿಯನ್ನು ಅನುಭವಿಸ್ ಡಿ ಕೆ ಶಿವಕುಮಾರ್ ಆತರ ಏನಿಲ್ಲ ಡಿ ಕೆ ಶಿವಕುಮಾರ್ ಎಂಬತ್ತ ಒಂಬತ್ತರಿಂದ ನಿರಂತರ ಎಂಎಲ್ ಎ ನಿತ್ಯ ನಿರಂತರ ಎಂ ಎಲ್ ಎಂಗೆ ಇಲ್ಲಿಗ ಒಳೆನಸಿಪುರ ಬರ್ನಾಳೆರಸೀಪುರದಲ್ಲಿ ಶ್ರೇಯಸ್ ಪಟೇಲ್ ಅಥವಾ ಬಾಗೂರು ಮಂಜೇಗೌಡ್ರ ವೈಫ್ ಬಾಗೂರು ಮಂಜೇಗೌಡರು ಅಂತಾರೆ ಬಟ್ ಶ್ರೇಯಾಸ್ ಪಟೇಲ್ ಕೊಡ್ಬೋದು ಅಂತ ಲೆಕ್ಕಾಚಾರ ಕೂಡ ಇದೆ ಅಂಡ್ ಎಚ್ ಡಿ ರೇವಣ್ಣ ಆಳೂರ್ ಗುಳಿದವರೇ ಗೌಡ್ರು ಟೈಪ್ ರಾಜಕಾರಣಿ ದೊಡ್ಡಸ್ವಾಮಿ ಗೌಡ್ರ ರಾಜಕಾರಣಿಗಳು ಇಲ್ಲ ಬಹಳಷ್ಟು ಬಾರಿ ಗೆದ್ದು ಮೇಲೆ ಅಲ್ಲಿ ಅಭಿವೃದ್ಧಿ ಮಾಡವ್ರ ಏನ್ ರೇವಣ್ಣ ಏನ್ ಸುಮ್ ಸುಮ್ನೆ ಒಟ್ಟಾಕ್ ಪಡ್ತಲ್ಲ ಜನ ರೇವಣ್ಣ ಡೆವಲಪ್ಮೆಂಟ್ ಮಾಡೋರೆ ಅವ್ರಿಗೆ ನಿಮ್ಗೆ ಆಸನ ಅಂತಂದ್ರೆ ಅವ್ರಿಗೆ ಒಳೆ ನರಸಿಪುರನೇ ಜಿಲ್ಲೆ ಅವರಿಗೆ ಒಳೆನರಸಿಪುರನೇ ರಾಜಧಾನಿ ರೇವಣ್ಣ ಅವರಿಗೆ ಒಳೆ ನರಸಿಪುರ ಡೆವಲಪ್ ಮಾಡಿದ್ದಾರೆ ಮಾಡಿದ್ದಾರೆ ಪಾಪ ಕೆ ಆರ್ ಎಸ್ ಪಾರ್ಟಿ ಅವ್ರಿಗೆ ಇಡ್ಕೊಂಡು ಒಂದ್ ಸಂಗಮ ಮಾಡಿದ್ರು ಅವರು ಅವ್ರ ಸಾತ್ವಿಕ ರಾಜಕಾರಣ ಇಲ್ಲ ಅಷ್ಟೇ ಒಂಥರ ವಿಚಿತ್ರ ಅದು ಹೊಳೆ ನರಸಿಪುರದಲ್ಲಿ ರೇವಣ್ಣ ಅವರು ಕ್ಲಿಯರ್ ಕಟ್ ಇವತ್ತೇ ಬರ್ದಿಟ್ಕೋಬಹುದು ಆ ಟ್ಯಾಲಿ ಹಾಕೊಂಡ್ ನಮ್ ಟಿವಿ ಅವರು ಜೆಡಿಎಸ್ ತೋರಿಸಬಹುದು ಇಲ್ಲೊಂದು ಮತ್ತೆ ಬೆಳಗೋಳ ಹೌದು ಎರಡರಲ್ಲಿ ಕ್ಲಿಯರ್ ಕಟ್ ಇದಾಗತ್ತೆ ಕಳ್ಳಸ್ಪುರಲ್ಲಿ ಮುಂದಿನ ಕ್ಷೇತ್ರ ಅರ್ಕಲ್ಗೂಡು ಎ ಮಂಜು ಅವರು ಎರಡ್ ಸಾವಿರದ ಎಂಟು ಮತ್ತು ಎರಡ್ ಸಾವಿರದ ಹದ್ಮೂರಲ್ಲಿ ಕಾಂಗ್ರೆಸ್ ಇಂದ ಗೆಲುವನ್ನು ಹಾಕಲಿಸ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಎ ಟಿ ರಾಮಸ್ವಾಮಿ ಅವರು ಜೆಡಿಎಸ್ ಗೆಲ್ತಾರೆ ಈ ಬಾರಿ ಏನು ಅನ್ನೋದು ಒಂದ್ ರೀತಿ ಯಕ್ಷ ಪ್ರಶ್ನೆ ಯಾಕಂದ್ರೆ ಯೋಗ ರಮೇಶ್ ಅವರು ಬಿಜೆಪಿ ಅಥವಾ ಜೆಡಿಎಸ್ ಅನ್ನೋ ಗೊಂದಲ ಇದೆ ಶ್ರೀಧರ್ ಗೌಡ ಹಾಗೇನೆ ಎ ಟಿ ರಾಮಸ್ವಾಮಿ ಅವರು ಹಿಂದೆ ಸರಿತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅವ್ರ ಬದಲು ಯಾರು ಸ್ಪರ್ಧಿಸ್ತಾರೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಯಾಕಂದ್ರೆ ರೇವಣ್ಣ ಶಿಷ್ಯ ಪಾಪಣಿ ಅವರು ಬರ್ಬೋದ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಏನಾಗ್ಬೋದು ಅರ್ಕಲ್ ಕೂಡ ಏಮಂಜು ಅವರು ನಮ್ಮ ಸರ್ವೆ ನೋಡಿದಾರೆ ಲಾಸ್ಟ್ ಟೈಮ್ ನನ್ಗೆ ಒಂದು ಸಿಕ್ಕಿದ್ರು ಸಿಕ್ಕಿದ್ರೆ ಅವರು ಅವ್ರ ನನ್ನ ರಾಜಕೀಯ ಇದ್ಕಿಂತ ಹೆಚ್ಚಾಗಿ ನಾನು ಮೊದಲು ಮಗನ್ ಭವಿಷ್ಯ ನೋಡ್ತಾ ಇದ್ದೀನಿ ಮಂತರ್ ಗೌಡದ್ದು ಏನಾಗುತ್ತೆ ಅನ್ನೋ ಚರ್ಚೆ ಹೇಮಂಜು ಸೀನಿಯರ್ ಪೊಲಿಟಿಷಿಯನ್ ಹೌದು ಬಿಜೆಪಿ ಬಿಜೆಪಿಯಿಂದ ಗೆದ್ದವ್ರೆ ಕಾಂಗ್ರೆಸ್ ಇಂದ ಗೆದ್ದವ್ರೆ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಬಂದು ಲೋಕಸಭೆ ಸೋತ್ರು ಪ್ರಜ್ವಲ್ ಅಪೋಸಿಟ್ ಈಗ ಅವ್ರ ಏನು ಅಂತಂದ್ರೆ ಟಿಕೆಟ್ ಮನೆ ಮಗ್ಲಿಗೆ ಸೇರ್ಸಲ್ಲ ಸಿದ್ದರಾಮಯ್ಯವರು ಟಿಕೆಟ್ ಕೇಳ್ತಾವ್ರೆ ಬಟ್ ಹೇಮಂಜು ಗೆಲ್ಲೋ ವಾತಾವರಣ ಅಲ್ಲಿದೆ ಹೇಮಂಜು ಕಾಂಗ್ರೆಸ್ಗೆ ಅರ್ಕಲ್ಗೂಡು ಪೂರಕ ವಾತಾವರಣ ಐತೆ ಏ ಮಂಜು ಕೊಟ್ರೆ ಅಲ್ಲಿ ಗೆಲ್ತಾರೆ ಡೌಟ್ ಇಲ್ಲ ಯಾಕಂದ್ರೆ ಜೆಡಿಎಸ್ ನ ಎ ರಾಮಸ್ವಾಮಿ ಅವರು ಚುನಾವಣಾ ರಾಜಕಾರಣ ಸಾಕು ಅನ್ನೋ ಒಂದು ಮನಸ್ಥಿತಿ ಅವರಿದ್ದಾರೆ ಚುನಾವಣೆ ಮಾಡೋಣ ಅನ್ನೋ ಮನಸ್ಥಿತಿ ಕಾಣ್ತಾ ಇಲ್ಲ ಅಂಡ್ ರಾಮೇಗೌಡರು ಸಹೋದರ ಕೃಷ್ಣೇಗೌಡರು ಸಹ ಟಿಕೆಟ್ ಕಾಂಗ್ರೆಸ್ ಟಿಕೆಟ್ ಕೇಳ್ತಾ ಇದ್ರು ಅವ್ರಿಗೇನು ಕೂಡ ಲಕ್ಷಣಗಳು ಇಲ್ಲ ಅಂಡ್ ಏ ಮಂಜು ಶ್ರೀಧರ್ ಗೌಡ ಅಂತ ಇನ್ನೊಬ್ರು ನಮ್ಮ ಡಿ ಕೆ ಸುರೇಶ್ ಅವ್ರ ಹ್ಯಾಂಡು ಅವರು ಆಕ್ಟಿವ್ ಆಗಿ ಅಲ್ಲಿ ಯೋಗ ರಮೇಶ್ ಬಿಜೆಪಿ ಕ್ಯಾಂಡಿಡೇಟ್ ಅವ್ರ ಅಂದ್ರೆ ಏನಾರು ಎ ಟಿ ರಾಮಸ್ವಾಮಿ ಅವರು ನಿಂತ್ಕೊಳ್ದೆ ಹೋದ್ರೆ ಖಾಲಿ ಯಾರೇ ನನ್ನ ಅಲ್ಲಿ ಹೋಗೋಣ ಅಂತಿದ್ದಾರೆ ಹಂಗೆ ಆ ಸಾಲಲ್ಲಿ ಏಮಂಜುನೂ ಅವರೇ ಹೌದು ಕೃಷ್ಣೇಗೌಡರು ಅವರೇ ಯೋಗ ರಮೇಶು ಅವ್ರೆ ಈಗ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಜೆ ಡಿ ಎಸ್ ಎಟಿ ರಾಮಸ್ವಾಮಿ ನಡೆಯೋದ್ರ ಮೇಲೆ ಜೆಡಿಎಸ್ ಕ್ಯಾಂಡಿಡೇಟ್ ಯಾರು ನಿರ್ಧಾರ ಆಗತ್ತೆ ಇವರೆಲ್ಲ ನಿರ್ಧಾರ ಮಾಡ್ತಾರೆ ಬಟ್ ಈ ಕ್ಷಣಕ್ಕೆ ಅರ್ಕಲ್ ಗೂಡು ಕಾಂಗ್ರೆಸ್ ಕಳೆದ ತಿಂಗಳು ಮುನ್ನಡೆಯಿತು ಈ ತಿಂಗಳು ಸಹ ಕಾಂಗ್ರೆಸ್ ಗೂಡಲ್ಲಿ ಮುನ್ನಡೆ ಇದೆ ಹೌದು ಹೇಮಂಜು ನಿಂತ ಕ್ಲಿಯರ್ ಕಟ್ ಆಗಿ ಗೆದ್ಕತಾರೆ ಏನೇನ್ ಸಮಸ್ಯೆ ಇಲ್ಲ ಅಂತ ಯಾಕಂದ್ರೆ ಎ ಟಿ ರಾಮ್ ಸ್ವಾಮಿ ಅವರ ನಿರಾಸಕ್ತಿ ವರ್ಷ ಹೌದು ರಾಜಕಾರಣ ಬಂದಿರೋದಲ್ಲ ರಾಜಕೀಯ ಹಾಗಾಗಿ ಈ ಬಾರಿಯ ಎ ಟಿ ರಾಮಸ್ವಾಮಿ ಅವರ ನಿರಾಸಕ್ತಿ ನಿರಾಸಕ್ತಿ ಅಂದ್ರೆ ಆಕ್ಟಿವ್ ಕ್ಷಣಕ್ಕೆ ಇದಾಗಿರೋದು ಒಂದಷ್ಟು ಗೊಂದಲಗಳಿದೆ ನೋಡ್ಬೇಕೇನಾಗತ್ತೆ ಅಂತ ಬಟ್ ಇಲ್ಲಿ ಕಾಂಗ್ರೆಸ್ಗೆ ಪೂರಕ ವಾತಾವರಣ ಇದೆ ಖಂಡಿತ ಇದೆ ಅದಲ್ಲೂ ಕಾಂಗ್ರೆಸ್ ಬಿಟ್ಟರೆ ಇನ್ಯಾರ ಪೂರಕ ಅಂದ್ರೆ ಪೂರಕ ಹೌದು ಕಾಂಗ್ರೆಸ್ ಎಲ್ಲ ಟಿಕೆಟ್ ಕೊಟ್ಟದೆ ಹೋದ್ರೆ ಏ ಮಂಜು ಇಂಡಿಪೆಂಡೆಂಟ್ ಅವರು ಚುನಾವಣೆ ಹೌದು ಇಲ್ಲ ಜೆ ಡಿ ಎಸ್ ಕೊಡ್ಬೋದು ಇಲ್ಲ ಬಿಜೆಪಿ ಅವ್ರಿಗೆ ಕರೆಸ್ ಕೊಡ್ಬೋದು ಏನೋ ಆಗ್ಬೋದು ಬಟ್ ಕಾಂಗ್ರೆಸ್ ಬಿಟ್ರೆ ಪೂರಕ ವಾತಾವರಣ ಎ ಮಂಜುಗೆ ಈ ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ ಟಿಕೆಟ್ ನೇ ಇನ್ನೂ ಟ್ರೈ ಮಾಡ್ತಿರೋ ಕಣ ಎ ಮಂಜು ಇಲ್ಲಿ ಕಾಂಗ್ರೆಸ್ ಅಂತ ನಾವು ಹೇಳ್ಬೋದು ಖಂಡಿತ ಇನ್ನು ಹಾಸನ ಜಿಲ್ಲೆ ಕೊನೆ ಕ್ಷೇತ್ರ ಸಕಲೇಶ್ಪುರ ಎಚ್ ಕೆ ಸ್ವಾಮಿ ಅವರು ಸತತವಾಗಿ ಎರಡ್ ಸಾವಿರದ ಎಂಟರ ಚುನಾವಣೆಯಿಂದ ಇಲ್ಲಿವರೆಗೂ ಕೂಡ ಗೆದ್ಕೊಂಡ್ ಬಂದಿದ್ದಾರೆ ಜೆ ಪಕ್ಷದಿಂದ ಹೀಗಾಗಿ ಜೆಡಿಎಸ್ ಇಂದ ಅವ್ರಿಗೆ ಟಿಕೆಟ್ ಕನ್ಫರ್ಮ್ ಕಾಂಗ್ರೆಸ್ ನಿಂದ ಮುರಳಿ ಮೋಹನ್ ಅವರ ಹೆಸರು ಕೇಳಿ ಬರ್ತಾ ಇದೆ ಹಾಗೆ ಬಿಜೆಪಿಯಿಂದ ನಾರ್ವೆ ಸೋಮಶೇಖರ್ ಮತ್ತು ಸಿಮೆಂಟ್ ಮಂಜು ಏನ್ ನಡೀತಾ ಇದೆ ಸಕಲೇಶ್ ಎಚ್ ಕೆ ಕುಮಾರಸ್ವಾಮಿ ಎಚ್ ಕೆ ಕುಮಾರಸ್ವಾಮಿ ಬಿಜೆಪಿಯು ಈ ಒಡಕಿನಲ್ಲಿ ಆರಾಮಾಗಿ ಎತ್ಕೊ ಬತ್ತೆ ಲಾಸ್ಟ್ ಟೈಮ್ ನಾರವೇ ಸೋಮಶೇಖರ್ಗೆ ಕಡೆಗಳಿಗೆ ಟಿಕೆಟ್ ಕೊಟ್ಟರೆ ಬಿಜೆಪಿಯವ್ರು ಹನ್ನೆರಡುವರೆಕಾಪ್ಟರ್ ನಾಮಿನೇಷನ್ ಮಾಡಿದ್ರು ಎರಡೂವರೆ ಸಾವಿರ ಅಂದ್ರೆ ನಾಲ್ಕು ಸಾವಿರ ಚಿಲ್ಲರೆ ಓಟು ಎರಡೂವರೆ ಸಾವಿರ ಓಟ್ ಕಿತ್ತಿರ ಆಗಿರೋದು ಸೋತ್ರಲ್ಲಿ ಅಂಡ್ ಈಗ ಕಾಂಗ್ರೆಸ್ ಇಂದ ಮುರಳಿ ಮೋಹನ್ ಅಂತ ಚರ್ಚೆ ಇದೆ ಜೆಡಿಎಸ್ ಇಂದ ಎಚ್ ಕೆ ಕುಮಾರಸ್ವಾಮಿ ಫಿಕ್ಸ್ ನೋ ಡೌಟ್ ನಾರ್ವೆ ಸೋಮಶೇಖರ್ ಮಂಜು ಅಂತಿದೆ ಕಳೆದ ಬಾರಿ ನಾರ್ವೆ ಗೆ ಮದ್ದೂರ್ನ ಉದಯ್ ಗೌಡ ಸಪೋರ್ಟ್ ಹೌದು ಈಗ ಉದಯ್ ಮದ್ದೂರ್ಗೆ ಹೋಗಿ ನಿಂತ್ಕೊಂಡವ್ರೆ ಬಟ್ ಯಾರು ನಾರ್ವೆ ಅವ್ರಿಗೇನ್ ಬೇಕಾ ಸೋರ್ಸ್ ಮಾಡ್ಕೊಂಡೆ ಹೋಗ್ ಕೂತಿರೋದ್ರಲ್ಲಿ ಬಟ್ ಇಲ್ಲಿ ಕತೆ ಏನು ಅಂತಂದ್ರೆ ಜೆ ಡಿ ಎಸ್ ಒಂದ್ ಸ್ವಲ್ಪ ಬಿಜೆಪಿ ಕಡೆ ಹೆಚ್ಚಿನ ಒಲವಿದೆ ಕಾಂಗ್ರೆಸ್ ಅಷ್ಟೊಂದಿಲ್ಲ ಹೌದು ಬಿಜೆಪಿ ಪರವಾದಂತ ಒಲವಿದೆ ಕಳೆದ ತಿಂಗಳ ಸರ್ವೇ ಬಿಜೆಪಿ ಗಿತ್ತು ಹೌದು ಈಗೇನು ಅಂತ ಈ ಕ್ಲಿಯರ್ ಮಾಡ್ಕೋಬೇಕು ಅಲ್ಲಿವರೆಗೂ ಜೆಡಿಎಸ್ ಮತ್ತೆ ಮುಂದಕ್ಕೆ ಹೋಗ್ತಾ ಇರತ್ತೆ ಹೌದು ಬಿಜೆಪಿಲಿ ಇಲ್ಲಿ ಸಿಮೆಂಟ್ ನರವೇನ ಅಂತ ಡಿಸೈಡ್ ಆಗಬೇಕು ಹೌದು ಅದ್ರ ಮೇಲೆ ಮುಂದಿನ ಲೆಕ್ಕಾಚಾರ ಬರುತ್ತೆ ಅವ್ರು ಇನ್ನೂ ಕ್ಲಿಯರ್ ಆಗದ ಕಾರಣ ಹೌದು ಆರಾಮಾಗಿ ಎಚ್ ಕೆ ಕುಮಾರಸ್ವಾಮಿ ಮತ್ತೊಂದು ಬಾರಿ ವಿಧಾನಸಭೆಯ ಮೆಟ್ಟಿಲು ಹತ್ತಕ್ಕೆ ಸಜ್ಜಾಗಿದ್ದಾರೆ ನೋ ಡೌಟ್ ಒಟ್ಟಾರೆ ಹಾಸನ ಜಿಲ್ಲೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿ ನವೆಂಬರ್ ಸರ್ವೆ ಪ್ರಕಾರ ಎರಡು ಬಿಜೆಪಿ ಒಂದು ಕಾಂಗ್ರೆಸ್ ನಾಲ್ಕು ಜೆಡಿಎಸ್ ಸಡಗ ಮುನ್ನಡೆ ಕಾಯ್ದುಕೊಂಡಿದೆ ಶ್ರವಣಬೆಳಗೋಳ ಬೇಲೂರು ಒಳನರಸಿಪುರ ಮತ್ತು ಸಕಲೇಶಪುರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಲ್ಲ ಜೆಡಿಎಸ್ ಮುನ್ನಡೆ ಕಾಯ್ದುಕೊಂಡಿದ್ರೆ ಅರಸೀಕೆರೆ ಹಾಸನದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅರಸೀಕೆರೆಯಲ್ಲಿ ಸಂತೋಷ್ ಹಾಸನದಲ್ಲಿ ಪ್ರೀತಮ್ ಗೌಡ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಇನ್ನು ಕಾಂಗ್ರೆಸ್ ಅರ್ಕಲ್ಗೂಡಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ನಮ್ಮ ಕರ್ನಾಟಕ ಟಿವಿಯ ನವೆಂಬರ್ನ ಮೆಗಾ ಸರ್ವೆ ಸರ್ವೆ ಡಿಸೆಂಬರ್ ಸರ್ವೆ ಬರುತ್ತೆ ಜನವರಿ ಬರುತ್ತೆ ಫೆಬ್ರವರಿ ಮಾರ್ಚ್ ಬರುತ್ತೆ ಆಯಾ ತಿಂಗಳ ಟ್ರೆಂಡ್ ಅನ್ನ ನಿಮ್ಮ ಮುಂದೆ ಇಡೋದೇ ನಮ್ಮ ಕೆಲಸ ಹೌದು